ಜೈವಿಕ ತಂತ್ರಜ್ಞಾನದಲ್ಲಿ ಮುಂದುವರೆದ ತಾಂತ್ರಿಕತೆ ಕುರಿತು ಕಾರ್ಯಾಗಾರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಜೈವಿಕ ತಂತ್ರಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯಿಂದ ಆಯೋಜನೆ ತಂತ್ರಸಾಡಿಯಲ್ಲಿ ಜೆಡಿಎಸ್ ಕಲಬುರಗಿ ಉತ್ತರ ಮತಕ್ಷೇತ್ರದ ನೂತನ ಸಂಪರ್ಕ ಕಚೇರಿ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫರುಲ್ಲಾ ಖಾನ್ ರಿಂದ ಉದ್ಘಾಟನೆ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ 9ನೇ ಸಂಸ್ಥಾಪನಾ ದಿನಾಚರಣೆ ತಿಂಗಳ ಪರ್ಯಂತ ಪ್ರಕೃತಿ ಪ್ರೇಮದ ಮಾಸದ ಪಯಣ ಕಾರ್ಯಕ್ರಮ ಸಂಶೋಧನಾ ಮಾರ್ಗದರ್ಶಕರ ಮಾರ್ಗದರ್ಶನ ಮುಂದುವರಿಸುವಂತೆ ಒತ್ತಾಯ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಕುಲಪತಿಗಳಿಗೆ ಮನವಿ ಪತ್ರ ಕಲಬುರಗಿಗೆ ಮುಂಗಾರು ಮಳೆಯ ಆಗಮನ ಹನಿಗಳ ಸಿಂಚನ ನಡೆ ನಡೆಸುತ್ತಿರುವ ಹಸಿರು ಗಿಡ ಮರಗಳು ಮೋಡ ಮುಸುಕಿದ ವಾತಾವರಣ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಮ ಖೇಳ್ಕರ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ನಿತ್ಯವೂ ವಿವಿಧ ಕ್ಷೇತ್ರದಲ್ಲಿ ಸಂಶೋಧನೆಗಳು ನಡೆಯುತ್ತಲೇ ಇರುತ್ತವೆ ಜೈವಿಕ ತಂತ್ರಜ್ಞಾನದ ಪ್ರಾಧ್ಯಾಪಕರುಗಳು ನೂತನ ಸಂಶೋಧನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಕರೆ ನೀಡಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಆಯೋಜಿಸಿರುವ ಪ್ರಾಧ್ಯಾಪಕರುಗಳಿಗಾಗಿ 5 ದಿನಗಳ ಜೈವಿಕ ತಂತ್ರಜ್ಞಾನದಲ್ಲಿ ಮುಂದುವರೆದ ತಾಂತ್ರಿಕತೆ ಕುರಿತು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು That piece of DNA, that is phage lambda genome, is packaged into the viral particles, and these viral particles, that is the phage particles, they are made to infect E. coli because bacteriophage you cannot grow; they have to grow in a host because they are viruses. So you are infecting them a lot of E. coli cells. So you create a lot of E. coli, put your bacteriophage. So wherever bacteriophage grows, it will digest that E. coli. You will see the dead zones or the plaques, what you call. Zones of dead bacteria which contains this recombined phage. So basically, these at the ends of these chromosomes, they are what are called as cos sites, cohesive sites, just like your staggered cut, 12 base pair overhang will be there. That is what is used to recircularize. Now, lambda phage, what happens is in the virus, the genome is linear. Once it infects bacteria, genome is injected into the virus in the bacteria. First thing what happens is genome recircularization. Because bacterial genome is circular being. So, and the virus is using all host cell machinery for replication. So, once it enters the bacteria, it has to mimic the conditions of the bacteria. So, linear genome cannot be replicated. So, it recircularizes. And then it replicates and does all these functions. When it is producing multiple copies, it produces linear copies of the DNA and linear copies are packaged into the viral particles and then lysis occurs and goes on. We have got this cos sites. The cos matters, what is that is, we use say the cos sites. Cos ಗೌರವ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾಲಯದ ರಾಮಚಂದ್ರ ಕಿಣೆ ಆಗಮಿಸಿದರು ಅಧ್ಯಕ್ಷತೆಯನ್ನ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಲಂಡನ್ ಕರ್ಪಿಸಿದರು ವೇದಿಕೆ ಮೇಲೆ ಸಹಸಂಚಾಲಕರಾದ ಡಾಕ್ಟರ್ ಎಂಬಿ ಸುಲೋಚನಾ ಪ್ರೊಫೆಸರ್ ಚಂದ್ರಕಾಂತ್ ಕೆಳಮನಿ ಇದ್ದರು ಈ ಕಾರ್ಯಾಗಾರದಲ್ಲಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಸಂತ್ರಸವಾಡಿಯಲ್ಲಿ ಜೆಡಿಎಸ್ ಕಲಬುರಗಿ ಉತ್ತರ ಮತಕ್ಷೇತ್ರದ ನೂತನ ಸಂಪರ್ಕ ಕಚೇರಿ ಉದ್ಘಾಟಿಸಲಾಯಿತು
ಕಲಬುರಗಿ ನಗರದ ಸಂತ್ರಸ್ವಾಡಿಯ ಪ್ರಿನ್ಸ್ ಪೆಟ್ರೋಲ್ ಬಂಕ್ ಎದುರು ನೂತನವಾಗಿ ಜೆಡಿಎಸ್ ನ ಕಲಬುರಗಿ ಉತ್ತರ ಮತಕ್ಷೇತ್ರದ ನಿಯೋಜಿತ ಅಭ್ಯರ್ಥಿ ನಾಸಿರ್ ಹುಸೇನ್ ಉಸ್ತಾದ್ ಅವರ ಸಂಪರ್ಕ ಕಚೇರಿ ಇಂದು ಮಧ್ಯಾಹ್ನ ಉದ್ಘಾಟನೆಗೊಂಡಿತು. ಜೆಡಿಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫರುಲ್ಲಾ ಖಾನ್ ಅವರು ಕಚೇರಿಯನ್ನು ಉದ್ಘಾಟಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ್ ತಡಕಲ್ ಅಧ್ಯಕ್ಷತೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ದೇವೇಗೌಡ ತೆಲ್ಲೂರ್, ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫರುಲ್ಲಾ ಖಾನ್, ರಾಷ್ಟ್ರೀಯ ವಕ್ತಾರ ತನ್ವೀರ್ ಅಹಮದ್, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೊಹೀದ್ ಅಲ್ತಾಫ್, ಉಪಾಧ್ಯಕ್ಷ ಶಫೀವುಲ್ಲಾ ಆಗಮಿಸಿದರು. ಇದಕ್ಕೂ ಮುನ್ನ ಗ್ರ್ಯಾಂಡ್ ಹೋಟೆಲ್ನಿಂದ ನೂತನ ಸಂಪರ್ಕ ಕಚೇರಿಯವರೆಗೆ ಬೈಕ್ ಮೂಲಕ ಮೆರವಣಿಗೆ ಮಾಡಲಾಯಿತು. ಸಂಪರ್ಕ ಕಚೇರಿ ಉದ್ಘಾಟನೆ ಹೊಂದಿತ್ತು. ಮತ್ತೊಂದು ಎಚ್ಆರ್ ಪುಟ್ಟ ಇರೋದ್ರಿಂದ ಮತ್ತೊಂದು ಕಚೇರಿನೂ ಒಂದು ಉದ್ಘಾಟನೆ ಇದೆ. ಹಾಗೆ ಬರ್ತಾ ಬರ್ತಾ ಸಡಮ್ಮು ಸಹ ನಾವು ಅಟೆಂಡ್ ಮಾಡಿಬಿಟ್ಬಿಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ನಮ್ಮ ನಾಸಿರ ಉಸ್ತಾದ್ ಅವರು ನನ್ನ ಕರೆ ಮಾಡಿ ತಿಳಿಸಿದ ನಂತರ ನಮ್ಮ ಕರ್ತವ್ಯ ನಾನಲ್ಲ, ನನ್ನ ಜೊತೆಯಲ್ಲಿ ಎಲ್ಲ ನಮ್ಮ ಟೀಮ್ ಎಲ್ಲ ನಮ್ಮ ಜಂತದಳದ ಜಾತಿ ಜಂತದಳದ ಎಲ್ಲ ಟೀಮ್ ಎಲ್ಲ ಬಂದಿದ್ದಾರೆ. ಇವಾಗ ಉದ್ಘಾಟನೆ ಆಯಿತು, ಇವಾಗ ಮುಂದಿನ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಂಥ ಇಲ್ಲ ಇಲ್ಲ ನೋಡಿ, ಎಲ್ಲ ಮನೆಯಲ್ಲೂ ಒಂದು ಭಿನ್ನಾಭಿಪ್ರಾಯಗಳು ವ್ಯತ್ಯಾಸಗಳು ಇರುತ್ತೆ. ಅದನ್ನು ಸರಿಪಡಿಸೋಕ್ಕೋಸ್ಕರ ಇವತ್ತು ನಮ್ಮ ನಾಯಕರಿದ್ದಾರೆ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು, ರಾಷ್ಟ್ರಾಧ್ಯಕ್ಷ ಆಗಿರ್ಬೋದು, ಅವ್ರ ಗಮನ ತೊಗೊಂಡೋದಾಗ ಅವ್ರು ಕೂತ್ಕೊಂಡು ಎಲ್ಲರನ್ನು ಕರೆಸಿ ಸಮಾಧಾನ ಮಾಡಿ ಅದೇನಿದೆ ಅದೆಲ್ಲ ನಮ್ಮ ಮನೆ ಒಳಗಡೆ ನಾವು ವಿಳಾಸ ಮಾಡ್ಕೋತೀವಿ. ಅಂದರೆ ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ಈ ಪವರ್ಸ್ ನನಗೆ ಸೇರಲ್ಲ. ಇದು ಹಾಂ, ಎಲ್ರಿಗೂ ಸಲಹೆ ಕೊಡುವಂಥ ಪವರ್ಸ್ ನನ್ನ ಹತ್ರ ಇದೆ, ಒಳ್ಳೆ ಬುದ್ಧಿ ಹೇಳೋದು ಪವರ್ಸ್ ನನ್ನ ಹತ್ರ ಇದೆ, ಅದನ್ನು ನಾನೊಂದು ಪ್ರಯೋಜನ ಮಾಡ್ತೀನಿ. ಆದರೂ ಅದರಲ್ಲೂ ಏನೂ ನಮ್ಮ ಸರಿ ಹೋಗಿಲ್ಲ ಅಂದರೆ ಅದಕ್ಕೆ ಹೈಕಮಾಂಡ್ ಸಿದ್ರೆ ಅವರು ಏನಿದೆ ಡಿಸಿಷನ್ ತಗೋದು. ಯಾರೋ ಬರ್ತಾ ಇದ್ದಾರೆ, ಯಾರೋ ಹೋಗ್ತಾ ಇದ್ದಾರೆ ಅಂತ ಒಂದು ಊಹಾಪೋಹಗಳು ಯಾವ್ದು ನಡೀತಾ ಇದೆ ಇಲ್ಲಿ, ಅದಕ್ಕೇನು ಅದೆಲ್ಲ ಕಿವಿ ಮಾತು. ನಾಸೂರ್ ಹುಸೇನ್ ಉಸ್ತಾದ್ ಇವಾಗಿಲ್ಲ, 2 ವರ್ಷ ಮುಂಚಿತವಾಗಿ ಒಂದು ಇಫ್ತಾರ್ ಕೂಟಕ್ಕೆ ಯಾವಾಗ ದೇವೇಗೌಡರು ಬಂದಿದ್ರು ಆವಾಗಲೇ ಸಂಪೂರ್ಣವಾದ ರೀತಿಯಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ ಬರೀ ಬಲ ಕೊಡಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ, ಅವ್ರು ಗೆಲ್ಲಬೇಕು, ಗೆದ್ದು ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಇಚ್ಛೆ. ನೋಡಿ, ನೀವು ಪೊಲಿಟಿಕಲ್ ಡಿಬೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡೋಣ, ಆದರೆ ಇವತ್ತು ನಾವು ಬಂದಿರೋದು ನಮ್ಮ ಪಕ್ಷದ ಒಂದು ಶಕ್ತಿ ಸ್ಫೂರ್ತಿ ತುಂಬಕ್ಕೆ. ಇಲ್ಲ, ಪಕ್ಷದಲ್ಲಿ ಶಕ್ತಿ ಇದೆ ಎಲ್ಲರೂ. ಇವತ್ತು ಎಲ್ಲ ಕರ್ನಾಟಕದ ಕನ್ನಡಿಗರ ಒಂದೇ ಒಂದು ಕೂಗು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಂತ. ಯಾಕಂದರೆ ರೈತರ ಆಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಮತ್ತೊಂದು ಇವರು ಯುವಕರು ಕಾರ್ಮಿಕರು ಎಲ್ಲರೂ ಒಂದೇ ಒಂದು ಇಚ್ಛೆ ಪಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು. ನಂತರ ಸಂಜೆ 7 ಗಂಟೆಗೆ ಕಲಬುರಗಿ ನಗರದ KNZ ಫಂಕ್ಷನ್ ಹಾಲ್ನಲ್ಲಿ ನಾಸಿರ್ ಹುಸೇನ್ ಉಸ್ತಾದ್ ಅವರು ಆಯೋಜಿಸಿರುವ ಇಫ್ತಾರ್ ಕೂಟದಲ್ಲಿ ಪಕ್ಷದ ಎಲ್ಲಾ ನಾಯಕರು ಭಾಗವಹಿಸಿದರು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ 9ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪ್ರಕೃತಿ ಪ್ರೇಮದ ಮಾಸದ ಪಯಣ ತಿಂಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶ್ವಜ್ಯೋತಿ ಪ್ರತಿಷ್ಠಾನದ 9ನೇ ಸಂಸ್ಥಾಪನಾ ದಿನಾಚರಣೆಯ ಸಂಭ್ರಮದ ನಿಮಿತ್ತ ಇದೇ June 11ರಿಂದ ಪ್ರಕೃತಿ ಪ್ರೇಮದ ಮಾಸದ ಪಯಣ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಯಾದ್ಯಂತ ತಿಂಗಳ ಪರ್ಯಂತವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಷ್ಠಾನದ ಸಂಸ್ಥಾಪಕ ವಿಜಯ್ ಕುಮಾರ್ ತೇಗಲ್ತಿಪ್ಪಿ ತಿಳಿಸಿದ್ದಾರೆ. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾವಿರಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಭಾಗದ ಜನರ ಧ್ವನಿಯಾಗಿರ್ತಕ್ಕಂಥ ವಿಶ್ವಜ್ಯೋತಿ ಪ್ರತಿಷ್ಠಾನದ 9ನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತವಾಗಿ June 11ನೇ ತಾರೀಕಿನಿಂದ ಒಂದು ತಿಂಗಳ ಪರ್ಯಂತವಾಗಿ ಪರಿಸರ, ನಾಡು, ನುಡಿ ಪ್ರೇಮವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯ ಚಿಂತನ ಗೋಷ್ಠಿಗಳನ್ನು, ವಚನ ಸಾಹಿತ್ಯ ಸಮಾವೇಶ, ಕವಿಗೋಷ್ಠಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಸನ್ಮಾನ ಮಾಡ್ತಕ್ಕಂಥ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಹಳ ವಿನೂತನ ಶೈಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಒಂದು ನಿರ್ಧಾರ ಪ್ರತಿಷ್ಠಾನದ ಎಲ್ಲ ಸರ್ವ ಸದಸ್ಯರು ತೆಗೆದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಆ ಸಂಸ್ಥಾ 9ನೇ ಸಂಸ್ಥಾಪನಾ ದಿನಾಚರಣೆಯನ್ನು ನೆಪ ಮಾಡಿಕೊಂಡು June 11ರಿಂದ ಒಂದು ತಿಂಗಳ ಪರ್ಯಂತವಾಗಿ ಇವತ್ತು ನಿಜವಾಗಲೂ ಒಂದು ಪ್ರಕೃತಿ ಪ್ರೇಮದ ಮಾಸದ ಪಯಣ ಎನ್ನುವ ಒಂದು ವಿಶೇಷವಾದ ಘೋಷವಾಕ್ಯದೊಂದಿಗೆ ಒಂದು ತಿಂಗಳ ಪರ್ಯಂತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರಕವಾಗಿ ಒಂದು ಸ್ವಾಗತ ಸಮಿತಿ ಕೂಡ ನಾವು ರಚನೆ ಮಾಡಿದ್ದೀವಿ. ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಕಲಬುರಗಿಯ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬುರಾವ್ ಶೇರಿಕರ್ ಅವರನ್ನ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಕಾರ್ಯಾಧ್ಯಕ್ಷರನ್ನಾಗಿ ಸಂಘಟಕರಾಗಿರ್ತಕ್ಕಂಥ ಶಿವರಾಜ್ ಅಂಡಿಗಿ ಮತ್ತು ಪರಮೇಶ್ವರ್ ಶೆಟ್ಟಿಗಾರ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ
ನೇಮಕ ಮಾಡೋದ್ರ ಮುಖಾಂತರ ಒಂದು ಹೊಸ ತಂಡದ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಬಿಸತಕ್ಕಂತ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಒಂದು ಹೊಸ ಮೈಲಿಗಲ್ಲನ್ನು ಹಾಕತಕ್ಕಂತ ನಿಟ್ಟಿನಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಒಟ್ಟಾರೆಯಾಗಿ ಈ ಭಾಗದ ಎಲೆಮರೆಕಾಯಿ ಅಂತಿರತಕ್ಕಂತ ಪ್ರತಿಭೆಗಳನ್ನು ಮುಖ್ಯವಾಹಿನಿಗೆ ತರತಕ್ಕಂತ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ವಿಶ್ವಜ್ಯೋತಿ ಪ್ರತಿಷ್ಠಾನ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರ್ತಾ ಇದ್ದೀವಿ ಬಹುಶಃ ಕಲಬುರಗಿ ಭಾಗದಲ್ಲಿ ಏನಾದರೂ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಕಾರ್ಯಕ್ರಮ ನಡೆಯತಾವ ಅಂತಂದ್ರೆ ಅದು ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಅನ್ನುವ ಮಾತು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರತಕ್ಕಂತ ಸಂಗತಿ ಅದೇ ದಿಶೆಯಲ್ಲಿ ಬರತಕ್ಕಂತ ದಿವಸಗಳಲ್ಲೂ ಕೂಡ ಇನ್ನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ ಕಲಬುರಗಿಯಲ್ಲಿ ಒಂದು ಸಾಹಿತ್ಯದ ಪರಿಸರವನ್ನ ನಿರ್ಮಾಣ ಮಾಡತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ವಿಶ್ವಜ್ಯೋತಿ ಪ್ರತಿಷ್ಠಾನದ ಮೇಲಿದೆ ಆ ಕಾರಣಕ್ಕಾಗಿ ಬರುವ ಜೂನ್ 11 ರಿಂದ ಒಂದು ತಿಂಗಳ ಪರ್ಯಂತವಾಗಿ ಒಟ್ಟಾರೆಯಾಗಿ ಹೊಸ ಹೊಸ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿ ಒಂದು ಒಳ್ಳೆ ವಾತಾವರಣ ಮೂಡಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ ಇಂಥ ಕಾರ್ಯಕ್ರಮಗಳಿಗೆ ಸುಮಾರು ವರ್ಷಗಳಿಂದ ತಾವೆಲ್ಲ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಿ ಬರುವ ದಿವಸಗಳಲ್ಲೂ ಸಹಿತ ಈ ಭಾಗದ ಎಲ್ಲ ವರ್ಗದ ಸಾಹಿತಿಗಳು ಪ್ರಗತಿಪರ ಚಿಂತಕರು ಎಲ್ಲ ಧರ್ಮದ ಗುರುಗಳು ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ತಿಳಗೋಳ್ ಬಿಎಂ ಪಾಟೀಲ್ ಕಲ್ಲೂರ್ ಪ್ರೊಫೆಸರ್ ಎಸ್ಎನ್ ಪಾಟೀಲ್ ಶಿವಾನಂದ್ ಮಠಪತಿ ಎಸ್ಎಂ ಪಟ್ಟಣಕರ್ ಉಪಸ್ಥಿತರಿದ್ದರು ಸಂಶೋಧನಾ ಮಾರ್ಗದರ್ಶಕರ ಮಾರ್ಗದರ್ಶನ ಮುಂದುವರಿಸುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಕುಲಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವಿ ಮಹಾವಿದ್ಯಾಲಯದಲ್ಲಿನ ಸಂಶೋಧನಾ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಾರ್ಯಸೂಚದ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು ಅದು ನೀವು ತಗೊಂಡ್ರೆ 3 ವರ್ಷ ಪಿಎಚ್ಡಿ ಆದ ಮೇಲೆ ಅನುಭವಿಸತಕ್ಕಂತ ತೊಂದರೆನ ಈಗಲೇ ನೀವು ಒಳ್ಳೆ ಗೈಡ್ಗಳನ್ನು ಎಲಿಜಿಬಲ್ ಗೈಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮದು ಕೆಲಸ ಮುಗಿತು ಈ 3 ವರ್ಷ ಆದ ಮೇಲೆ ಅನುಭವಿಸೋದಕ್ಕಿಂತ ಈಗ ಒಂದು ಕಾನೂನು ಪ್ರಕಾರ ನೀವು ಪಿಎಚ್ಡಿ ತಗೊಂಡ್ರಿ ಅಂದ್ರೆ ಆ ಪಿಎಚ್ಡಿ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ವ್ಯಾಲ್ಯೂ ಇರುತ್ತದೆ ಇಷ್ಟು ನಾನು ಆಸ್ ಎ ವೈಸ್ ಚಾನ್ಸಲರ್ ಮೈ ಡ್ಯೂಟಿ ಟು ಕನ್ವಿನ್ಸ್ ಮೈ ಡ್ಯೂಟಿ ಟು ಟೆಲ್ ಯು ಪೀಪಲ್ ಈಗ ನಾನು ಹೇಳದೆ ಹೋದ್ರೆ ವಿಸಿ ಆಕಾಂತರು ತಪ್ಪು ಮಾಡಿದ್ದಾರೆ ಸರ್ ಯಾವನೋ ತಪ್ಪು ಮಾಡಿದ್ ನಾವ್ಯಾಕೆ ಅನುಭವಿಸ್ಬೇಕು ಅನ್ನೋ ಶಬ್ದ ನಾನು 3 ವರ್ಷ ಇಲ್ಲಿಂದ ಹೋದ್ಮೇಲೆ ನನ್ನ ಬೈತೀನಿ ಯಾವರ ಮಿಸಿ ಮಾಡಬಹುದು ಅಂತ ಹೇಳಿ ಆ ತರ ಬಯಸ್ಕೊಳ್ಳಿ ನಾನು ತಯಾರಿಲ್ಲ ಇರೋ ಕಾನೂನನ್ನು ಗಮನ ಕಿಟ್ಟಿದ್ದೇನೆ ಅದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಇದರಲ್ಲಿ ರಿಲ್ಯಾಕ್ಸೇಷನ್ ಪ್ರಶ್ನೆ ಬರುವುದಿಲ್ಲ ಯು ಜಿ ಸಿ ಆಕ್ಸೆಪ್ಟ್ ಮಾಡುವುದಿಲ್ಲ ಯೂನಿವರ್ಸಿಟಿ ಬ್ಲ್ಯಾಕ್ ಲಿಸ್ಟ್ ಆಗ್ತದೆ ಇದೆಲ್ಲ ಇರೋದ್ರಿಂದ ನಾನು ಯಾವ ತಪ್ಪು ನಿರ್ಣಯ ತಗೊಳ್ಳಿಕ್ಕೆ ನಾನು ತಯಾರಿಲ್ಲ ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕ್ ಬಿ ಹೂವಿನಹಳ್ಳಿ ರಾಹುಲ್ ಭದ್ರೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕಲಬುರಗಿ ಮುಂಗಾರು ಮಳೆಯ ಆಗಮನವಾಗಿದೆ ಮೋಡ ಕವಿದ ವಾತಾವರಣ ನಳಿ ನಳಿಸುತ್ತಿರುವ ಹಸಿರು ಗಿಡಗಳ ಒಂದು ಸುಂದರ ನೋಟ ನೋಡೋಣ ಹವಾಮಾನ ಇಲಾಖೆಯ ಮಾಹಿತಿಯಂತೆ ಜೂನ್ 3 ರಂದು ಮುಂಗಾರು ಮಳೆಯ ಆಗಮನವಾಗಬೇಕಿತ್ತು ಅದರಂತೆಯೇ ಜೂನ್ 3 ರಂದೇ ಕಲಬುರಗಿಗೂ ಕೂಡ ಮುಂಗಾರು ಮಳೆಯ ಆಗಮನವಾಗಿದ್ದು ಎಲ್ಲೆಡೆ ಕೂಡ ವ್ಯಾಪಕವಾಗಿ ಮಳೆ ಸುರಿದಿದೆ ಕಲಬುರಗಿ ನಗರದ ತುಂಬೆಲ್ಲ ಮಳೆಯ ಸಿಂಚನದಿಂದ ಗಿಡಮರಗಳೆಲ್ಲ ಹಸಿರಿನಿಂದ ಕಂಗೊಳಿಸುತ್ತಿವೆ ಈಗಲೂ ಕೂಡ ಮೋಡ ಮುಸುಕಿದ ವಾತಾವರಣ ಎಲ್ಲೆಡೆಯೂ ಕಂಡುಬರುತ್ತಿದೆ ಇದರಿಂದ ಕಲಬುರಗಿ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ಬಿಸಿಲು ಅಂದರೆ ಕಲಬುರಗಿ ಕಲಬುರಗಿ ಅಂದರೆ ಬಿಸಿಲು ಮೂರು ನಾಲ್ಕು ತಿಂಗಳ ಕಾಲ ಬಿಸಿಲಿನಿಂದ ಜನ ಕಲಬುರಗಿ ಜನ ತತ್ತರಿಸಿ ಹೋಗಿದ್ದರು ಆದರೆ ನಿನ್ನೆ ಬಂದ ಮಳೆಯಿಂದ ಇವತ್ತು ಇಡೀ ಗುಲ್ಬರ್ಗ ಶಾಂತ ರೀತಿಯಿಂದ ತಂಪಾಗಿದ್ದಾರೆ ಬಿಸಿಲಿದ್ದಾಗ ಆಫೀಸ್ ವೈಸ್ ಆಗಲಿ ಯಾವುದೇ ಕೆಲಸ ಆಗಲಿ 8 ರಿಂದ 12 ಗಂಟೆವರೆಗೆ ಮಾತ್ರ ನಾವು ಏನಾದರೂ ಕೆಲಸ ಮಾಡ್ಬೋದಿತ್ತು ಆದರೆ ಈಗ ಇಂಥ ನಿನ್ನೆ ಫಸ್ಟ್ ಮಳೆ ಆಗಿದ್ದರಿಂದ ಈಗ ಸ್ವಲ್ಪ ಖುಷಿಯಾಗಿದೆ ಮಳೆ ಆಗಿದ್ದರಿಂದ ಇವತ್ತು ವಾತಾವರಣ ಎಲ್ಲ ತಂಪಾಗಿ ಸರಿಯಾಗಿದೆ ಇಷ್ಟು ದಿವಸ ಬಿಸಿಲಿನಲ್ಲಿ ಏನೇ ಕೆಲಸ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಅಂದರೆ ಬಿಸಿಲಿನಿಂದ ಸಾರ್ವಜನಿಕರಿಗೆ ಏನೇ ಕೆಲಸ ಮಾಡಬೇಕಂದ್ರೆ ಆಗ್ತಿದ್ದಿಲ್ಲ ಇವತ್ತು ಮಳೆಯಾಗಿ ನಿನ್ನೆ ಇವತ್ತೆಲ್ಲ ಕ್ಲೈಮೇಟ್ ಸರಿಯಾಗಿದೆ ವಾತಾವರಣ ತಂಪಾಗಿದೆ ನನಗೆ ಈ ಕಲಬುರಗಿ ಇದೆ ಅನ್ನೋ ಮರಿಲ್ನಾಡಲ್ಲಿ ಇದೆಯೋ ಅಂತ ಗೊತ್ತಾಗ್ತಿಲ್ಲ ಎಷ್ಟು ಸರಿಯಾಗಿ ಅನಿಸ್ತಿದೆ ಅದಕ್ಕಾಗಿ ಬಿಸಿಲು ಕಡಿಮೆ ಆಗಿ ಇವತ್ತು ನಿನ್ನೆ ಮಳೆ ಬಂದಿದೆ ಅಂತ ಇವತ್ತು ಎಲ್ಲ ವಾತಾವರಣ ಸರಿಯಾಗಿದೆ ಏನೇ ಕೆಲಸ ಮಾಡಲು ಎಲ್ಲಿ ಭೀ ಹೋಗಲು ಏನೇ ಇದು ಅನಿಸ್ತಿಲ್ಲ ಸುಸ್ತು ಅನಿಸ್ತಿಲ್ಲ ನಾವು ಹೋಗಿ ಏನೇ ಕೆಲಸ ಹೋಗಿ ಮಾಡಬಹುದು
ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.